ಗುರು ಇಲ್ಲೇ ಗಾಡಿ ಹಾಕ್ಲ, ಅಟ್ಲೀಸ್ಟ್ ಬೆಳಕಾದ್ರೂ ಬರುತ್ತೆ. ಓ ಅಯ್ಯೋ ಶಿಟ್. ಪೆಟ್ರೋಲ್ ಲೀಕ್ ಆಗಿಲ್ಲ ಅಂದ್ರೆ ಸಾಕು ನಂಗೆ. ಇದು ನೋಡಿ ಆಲ್ಮೋಸ್ಟು ಮೇಲೆ ಹೋಗ್ಬೇಡ, ಮತ್ತೆ ಜಾರ್ತೀನಿ. ಇದು ನೋಡಿ ಆಲ್ಮೋಸ್ಟು ಮುಗೀತಿದೆ. ಇದು ಸಕ್ಕತ್ತಾಗಿದೆ. ಸೊ ಅದು ಅಟಲ್ ಟನಲ್ಲು. ಅಟಲ್ ಟನಲಿಂದ ನಮಗೆ ಆ ಕಡೆ ರೈಟಿಗೆ ಹೋದರೆ ಕೋಕ್ಸರು, ರೋಹ್ತಾಂಗ್ ಪಾಸು ಎಲ್ಲ ಸಿಗುತ್ತೆ. ಸೊ ಲೆಫ್ಟಿಗೆ ತಿಳ್ಕೊಂಡ್ರೆ ಕಿಲ್ಲರು, ಕಿಶ್ತ್ವರು, ಆಮೇಲೆ ಸಿಸ್ಸು. ಸೊ ಇದು ಕಂಪ್ಲೀಟು ಶ್ರೀನಗರವರೆಗೂ ಹೋಗ್ಬೋದು ಇಲ್ಲಿಂದ. ಕಿಲ್ಲರ್ 154 ಕಿಲೋಮೀಟ್ರ್ ಇಲ್ಲಿಂದ. ನಾನು ಇವಾಗ ಕಿಲ್ಲರ್ಗೆ ಹೋಗಿ ಉಳ್ಕೊಬೇಕು. ಶ್ರೀನಗರ್ಗೆ ಇಲ್ಲಿಂದ ಒಂದು 12 hours 12 ಗಂಟೆ ಆಗುತ್ತೆ. ಸೊ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ರೀಚ್ ಆಗ್ತೀನಿ, ನೈಟಲ್ಲೆಲ್ಲ ವೇಟ್ ಮಾಡಿದ್ರೆ. ಬಟ್ ನನಗೆ ಈ ಥರ ರೋಡ್ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಇವಾಗ 7:30 ಇವಾಗ. ಸೊ 7:30 ಅಂದರೆ ನಾನು ನೈಟ್ ಒಂದು 10:30 11 ಗಂಟೆ ಅಷ್ಟರಲ್ಲಿ ಒಂದು ಕಿಲ್ಲರ್ ಅಂತಕ್ಕಂಥ ಹಳ್ಳಿಗೆ ಹೋಗ್ತೀನಿ. ಸೊ ಹಳ್ಳಿಗೆ ಹೋಗೋ ರೋಡು ಹಿಂಗಿದೆ. ಅಲ್ಲೋಗಿ ಸ್ಟೇ ಆಗೋಣ. ಈಗ ಸ್ಟೇ ಸಿಗಲಿಲ್ಲ ಅಂದರೆ ಟೆಂಟ್ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಇನ್ನು 69 ಕಿಲೋಮೀಟ್ರ್ ಇದೆ. 69 ಕಿಲೋಮೀಟ್ರಿಗೆ 3 hours ಅಂದರೆ ಈ ಥರ ರೋಡ್ ಇದೆಯಲ್ಲ. ಸೊ ನಾವು 20-30 ಮ್ಯಾಕ್ಸಿಮಮ್ ಹೋಗ್ಬೋದು ಅಷ್ಟೇ. ಸೊ ಹಂಗಾಗಿ 3 hours ತೋರಿಸ್ತಿದೆ. ರೋಡ್ ಯಾಕೋ ತುಂಬ ಡೇಂಜರ್ ಆಗಿದೆ, ಯಾಕಂದರೆ ಲೆಫ್ಟಲ್ಲಿ ಫುಲ್ಲು ಪಾತಾಳ. ಸೊ ತುಂಬ ಹೈಟಲ್ಲಿ ಇದ್ದೀವಿ ಇವಾಗ. ಸೊ ಆ ಕಡೆ ಫುಲ್ಲು ಪಾತಾಳ ರೋಡು ಇಲ್ಲೆಲ್ಲ. ಸೊ ಸ್ವಲ್ಪ ದೊಡ್ಡದಾಗಿದೆ, ಬಟ್ ಹೋಗ್ತಾ ಹೋಗ್ತಾ ತುಂಬ ಚಿಕ್ಕದಾಗಿದೆ. ಸ್ವಲ್ಪ ಟೆನ್ಷನ್ ಆಗ್ತಿದೆ. ನೋಡೋಣ ರೋಡ್ ಇನ್ನೂ ಅಟ್ಲೀಸ್ಟ್ ಒಂಚೂರಾದರೂ ಚೆನ್ನಾಗಿರೋ ರೋಡ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಕರಡಿನ ಅದು ಭಯ ಆಗೋಯ್ತು. ಇಲ್ಲಿ ಯಾವುದು ಪ್ರಾಣಿ ಇರಲ್ಲ ತಾನೆ? ಏನು ಗುರು ಇದು, ಏನು ಬಿಡಿಸೋರು? ಈ ಬಂಡೆಗಳ ಆಯಸ್ಸು ನಾನು ಇಲ್ಲಿಂದ ಜಾಗ ಖಾಲಿ ಆಗೋವರೆಗೂ ಚೆನ್ನಾಗಿರಲಿ ಅಷ್ಟೇ ಕೇಳ್ಕೊಳೋದು ನಾನು. ಹೂ ಗುರು, ಫ್ರೋಜನ್ ವಾಟರ್ ಸಿಕ್ತು ನನಗೆ. ಇರಿ ಇರಿ ಅಯ್ಯ, ಗಾಡಿ ಆಫ್ ಆಗ್ಬಿಟ್ರೆ ಭಯ ಆಗುತ್ತೆ. ನೋಡಿಯಲ್ಲಿ ಫುಲ್ ಫ್ರೀಸ್ ಆಗಿಬಿಟ್ಟಿದೆ. ಇಲ್ಲೇ ಗಾಡಿ ಹಾಕ್ಲ, ಅಟ್ಲೀಸ್ಟ್ ಬೆಳಕಾದ್ರೂ ಬರುತ್ತೆ. ಓ ಅಯ್ಯೋ ಶಿಟ್, ಗಾಡಿ ಬಿತ್ತಲ್ಲ ಗುರುವೇ. ಹೆಂಗೂರು ಇವಾಗ ಎತ್ತದು ಇದನ್ನ, ನನ್ನ ಕೈಲೊಂದು ಎತ್ತ ಕಷ್ಟ. ಒಬ್ಬನ ಕೈಲಿ ಎತ್ತಕ್ಕಾಗಲ್ಲ ಇದನ್ನ. ಶಿಟ್ ಶಿಟ್, ನಾನು ಬಿದ್ದೆ, ಗಾಡಿನ ಬಿತ್ತು ಕರೆಕ್ಟಿಗೆ. ಟಾಪ್ ಬಾಕ್ಸ್ ಬೇರೆ ಇದೆ ಗಾಡೀಲಿ, ಹೆಂಗೆ ಎತ್ತದಿದ್ನ ಇವಾಗ. ಪೆಟ್ರೋಲ್ ಲೀಕ್ ಆಗಿಲ್ಲ ಅಂದ್ರೆ ಸಾಕು ನಂಗೆ.
ಇಲ್ವಲ್ಲ ಶಿಟ್ ಅಲ್ಲಿ ಲೈಟ್ ಕಾಣಿಸ್ತಿದೆ ಬಟ್ ಯಾರೂ ಬರ್ತಾ ಇಲ್ಲ ಖಾಲಿ ಲೈಟಾ ಅಥವಾ ಗಾಡಿ ಬರ್ತಿದೆಯಾ ನಾನೇ ಟ್ರೈ ಮಾಡ್ತೀನಿ ಫಸ್ಟ್ ಸ್ಟಾಪ್ ಬಾಕ್ಸ್ ತೆಗಿತೀನಿ ಇವಾಗ ಟ್ರೈ ಮಾಡೋಣ ಹೆಂಗೆ ಟ್ರೈ ಮಾಡಲಿ ಕತ್ಲು ಕೊಲ್ಲಿಡೋಣ ಗಾಡಿ ನಿಂತ್ಕೊಂತು ಗಾಡಿ ಸ್ಟಾರ್ಟ್ ಆಗ್ಬೇಕು ಇವಾಗ ಜೀವ ಬಂತು ಗುರು ಜೈ ಶ್ರೀರಾಮ್ ಅಂದ್ಕೊಂಡು ಎತ್ತಿದೆ ಒಂದೇ ಮುಂದ್ಗಡೆಯಿಂದನೇ ಎತ್ಬಿಟ್ಟೆ ನನ್ನ ಲೈಫಲ್ಲಿ ಯಾವತ್ತೂ ಈ ತರ ಈ ಗಾಡಿ ನಿಂತಿರಲಿಲ್ಲ ಇದನ್ನ ನೋಡಕ್ಕೆ ಬಂದು ಎಂಥ ಕೆಲಸ ಮಾಡ್ಕೊಂಡಿದ್ದೆ ಇವಾಗ ನನಗೆ ದೇವರನ್ನ ನಂಬಕ್ಕೆ ಆಗ್ತಿಲ್ಲ ನಾನು ಎತ್ತದೆ ಗಾಡಿ ಅಂತ ಬರೀ ಮುಂದ್ಗಡೆದು ಹ್ಯಾಂಡಲ್ ಬಾರ್ ಯೂಸ್ ಮಾಡಿ ಎತ್ತಿದ್ದೀನಿ ಲೈಫಲ್ಲೇ ಎತ್ತಿಲ್ಲ ಹಿಂಗೆ ಪೆಟ್ರೋಲ್ ಲೀಕ್ ಆಗಿಲ್ಲ ಇದೆ ನೀನು ನೋಡ್ಕೊಂಡೆ ಹೋಗೋದು ನಾನು ನೋಡಿ ಇದೆ ಫ್ರೋಜನ್ ವಾಟರ್ ಸಕ್ಕರಾಗಿದೆ ಗುರು ವಾವ್ ಏನು ಎಕ್ಸ್ಪೀರಿಯನ್ಸ್ ಸಕ್ಕರಾಗಿದೆ ಇದು ನೋಡಿ ಆಲ್ಮೋಸ್ಟು ಮೇಲೆ ಹೋಗ್ಬೇಡ ಮತ್ತೆ ಜಾರ್ತೀನಿ ಇದು ನೋಡಿ ಆಲ್ಮೋಸ್ಟು ಮುಗೀತಿದೆ ಇದು ಸಕ್ಕತ್ತಾಗಿದೆ ಕಡ್ಡಿ ಇದ್ದಂಗೆ ಇದೆ ಒಳ್ಳೆ ಹಾಂ ಅಷ್ಟೇ ಇದು ಮುಗಿದ ಕತೆ ಇದ್ರದ್ದು ಇದು ಇವೆಲ್ಲ ಗಟ್ಟಿ ಇದೆ ಫಸ್ಟ್ ಟೈಮ್ ಲೈಫಲ್ಲಿ ಈ ಥರದ್ದು ನೋಡ್ತಿರೋದು ನಾನು ಇವಾಗ ಸೇಫಾಗಿ ಕೆಳಗಡೆ ಇಳಿಯೋಣ ಆ ಕಡೆ ಪೂರ್ತಿ ಪಾತಾಳ ಪಕ್ಕದಲ್ಲಿರೋದು ಚಾರ್ಜ್ ಆಗ್ತಿದೆಯೋ ಇಲ್ವೋ ಏನು ಕತೆ ನೋಡಿ ಇದು ಪಾತಾಳ ವಾರಪ್ಪ ಹಿಂದೆ ಆ
ಕಡೆ ಹೋಗೋದೇ ಬೇಡ, ಮೊದಲೇ ನನ್ನ ಟೈಮ್ ಸರಿ ಇಲ್ಲ ಅನಿಸ್ತಾ ಇದೆ. ಯಾಕೋ ಇಲ್ಲಿ ಯಾವುದೋ ವಾಟರ್ ಕ್ರಾಸಿಂಗ್ ಇದೆ, ಹೋಗ್ಬೋದಾ? ಹಾ, ಫೈನಲಿ ಐ ಆಮ್ ಸೇಫ್. ಓಹೋ, ಇಲ್ಲಿ ಬೇಜಾನ ಇದೆ ಗುರು. ವಾವ್, ಸಾಕಪ್ಪ ನಿಮ್ಮ ಸವಾಸನೆ ಬೇಡ, ನನಗೆ ಸಾಕು ನೋಡಿದ್ದು. ಬೇಕಾದ್ರೆ ಒಂದು ಫೋಟೋ ತಗೊಂತೀನಿ ಅಷ್ಟೇ.